ಅಕ್ಕ ಯಾಕಕ್ಕ ನೀನು ಮೀಟಿಂಗಿಗೆ ಬರಲೇ ಇಲ್ಲ? ಕೃಷಿ ಇಲಾಖೆಯವರೆಲ್ಲ ಬಂದಿದ್ರು, ಎಷ್ಟೊಂದು ಹೇಳಿದ್ರು ಗೊತ್ತಾ? ನೀನು ಬರ್ಬೇಕಾಗಿತ್ತು ಕಣಕ್ಕ. ಅಯ್ಯೋ, ಇವತ್ತು ಬೆಳ್ಳಿ ನೋಡಕ್ಕೆ ಡಾಕ್ಟ್ರ್ ಬಂದಿದ್ರೆ, ಆಮೇಲೆ ಒಂದು ಸ್ವಲ್ಪ ಜೋಳ ಕುಯ್ಕೊಂಬರೋದು ಇತ್ತು, ಬರಕ್ಕಾಗ್ಲಿಲ್ಲ. ನೀನೆಲ್ಲ ತಿಳ್ಕೊಂಡಿದ್ಯಲ್ಲ, ಹೇಳಿ ಇವಾಗ ನಂಗೆ. ಇವತ್ತು ಮೀಟಿಂಗ್ ವಿಷಯ ಏನು ಗೊತ್ತೇನಕ್ಕ? ನಾವು ಪಕ್ಷಿಗಳನ್ನ ಸಂರಕ್ಷಿಸ್ಬೇಕಂತೆ. ನಮಗೆ ಪಕ್ಷಿಗಳಿಂದ ತುಂಬ ಉಪಯೋಗ ಆಗುತ್ತಂತ ಕಣಕ್ಕ. ನಾವು ಎಷ್ಟೊಂದು ಬೆಳೆ ಬೆಳಿತೀವಲ್ಲಕ್ಕ, ರಾಗಿ ಕಾಳುಗಳು, ಆ ಧಾನ್ಯಗಳಿಗೆಲ್ಲ ಕೀಟಗಳು ಬಂದು ತಿಂತಾವಲ್ಲಕ್ಕ. ಆ ಕೀಟಗಳೆಲ್ಲ ತಿನ್ನಬಾರ್ದು ಅಂತ ನಾವೇನು ಮಾಡ್ತೀವಿ, ಔಷಧಿ ಹೊಡಿತೀವಿ. ಅದಕ್ಕೆ ಎಷ್ಟೊಂದು ದುಡ್ಡು ಖರ್ಚಾಗುತ್ತೆ. ಎಷ್ಟೊಂದು ಕೀಟಗಳನ್ನ ಪಕ್ಷಿಗಳೇ ತಿನ್ಬಿಡ್ತಾವಂತೆ ಕಣಕ. ಅದರಿಂದ ನಮ್ಮ ದವಸ ಧಾನ್ಯಕ್ಕೆ ಕೀಟನಾಶಕಗಳನ್ನ ಹೊಡೆಯೋದು ತಪ್ಪುತ್ತೆ. ಇದರಿಂದ ನಮ್ಮ ಭೂಮಿನೂ ನಾವು ಕಾಪಾಡ್ಕೋಬೋದು, ಇಲ್ಲಾಂದ್ರೆ ಕೆಮಿಕಲ್ಸ್ನ ಜಾಸ್ತಿ ಉಪಯೋಗಿಸ್ಬೇಕಾಗತ್ತೆ. ಈಗ ಅವಕ್ಕೆ ಕಾಡಿಲ್ಲ, ಎಲ್ಲ ನಾವು ನಾಡು ಮಾಡ್ಕೊಂಡು ಮನೆ ಕಟ್ಕೊಂಡ್ಬಿಟ್ಟಿದ್ದೀವಿ. ಇನ್ನು ಅಲ್ಲಿ ಇಲ್ಲಿ ಒಂದಿಷ್ಟು ಮರಗಳಿಗೆ ಗೂಡು ಕಟ್ಕೊಂತಾವಲ್ಲ, ಅವನ್ನು ನಾವೇನು ಮಾಡಿಬಿಡ್ತೀವಿ? ಮಕ್ಳ ಖುಷಿಗೋ, ಮೊಟ್ಟೆ ಹೆಂಗಿರ್ತವೆ ಅಂತ ನೋಡೋಕ್ಕೋ, ಏನಕ್ಕಾದ್ರೂ ನಾ ಅದನ್ನ ಹಾಳು ಮಾಡಿಬಿಡ್ತೀವಿ. ಅವಾಗೇನು ಮಾಡ್ಬಿಡ್ತವೆ ಪಕ್ಷಿ, ನಮ್ಮ ತೋಟ ನಮ್ಮ ಊರು ಬಿಟ್ಟು ಬೇರೆ ಕಡೆಗೆ ಹೋಗ್ತವೆ. ಆವಾಗ ಕೀಟಗಳು ಜಾಸ್ತಿ ಆಗ್ಬಿಡ್ತವೆ. ಆ ಕೀಟಗಳು ನಮ್ಮ ಬೆಳೆ ಬೆಳೆದಿರ್ತೀವಲ್ಲ, ಅವೆಲ್ಲ ತಿನ್ಬಿಡ್ತವಂತೆ ಕಣಕ. ಅದು 2000 ಎಷ್ಟೋ ಪ್ರಭೇದಗಳಾವಂತೆ ಪಕ್ಷಿಗಳು. ಅದರಲ್ಲಿ ಈಗ ಎಷ್ಟೋ ಪಾಪ ಅವಕ್ಕೆ ಗೂಡು ಕಟ್ಕೊಳಕ್ಕಾಗದೆ, ಸರಿಯಾಗಿ ನೀರಿಲ್ಲದೆ ಅವೇನು ಮಾಡಿಬಿಡ್ತವೆ, ಜಾಗ ಖಾಲಿ ಮಾಡಿಬಿಡ್ತವೆ. ನಾವು ಎಲ್ಲಾದರೂ ಪಕ್ಷಿ ಗೂಡು ಕಟ್ಟಿದ್ರೆ ಅದನ್ನು ನಾವು ತೊಂದರೆ ಮಾಡಬಾರ್ದಂತೆ ಕಣಕ. ಹೌದೇನೆ ಪುಟ್ಟಮಲ್ಲಿ, ನೋಡು ನಮಗೆ ಎಷ್ಟೊಂದು ವಿಷಯ ಗೊತ್ತೇ ಇರಲ್ಲ. ಏನು ಅನ್ಕೊಂತೀವಿ, ನಮಗೆಲ್ಲ ತಿಳಿದ್ಬಿಟ್ಟೈತೆ ಅಂತೀವಿ. ತಿಳ್ಕೊಳ್ಳೋದು ತುಂಬ ಐತೆ ಕಣೆ. ನಂಗೆ ಅನ್ನಿಸ್ತಾ ಇದೆ ಕಣಕ್ಕ, ನೀನು ಎಲ್ಲೋ ಹಂಗನ್ಕಂಡೆ ಮೀಟಿಂಗ್ಗೆ ತಪ್ಪಿಸ್ಕೊಂಡ್ಬಿಟ್ಟಿದ್ಯಾ ಅನ್ನಿಸ್ತದೆ.